ಲಂಚಮುಕ್ತ ಕರ್ನಾಟಕ ವೇದಿಕೆಯ ಕಾರ್ಯಕರ್ತರು ಲಂಚಮುಕ್ತ ಅಭಿಯಾನಕ್ಕಾಗಿ ಹಿರಿಯೂರು ಮತ್ತು ಹೊಸದುರ್ಗ ತಾಲೂಕುಗಳಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಅಭಿಯಾನವನ್ನು ಆರಂಭಿಸಲಾಗುತ್ತಿದೆ ಎಂದು ಲಂಚಮುಕ್ತ ಕರ್ನಾಟಕದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಹೇಳಿದರು. ಯಾವುದೇ ಸರ್ಕಾರಿ ಇಲಾಖೆಗಳಲ್ಲಿ ಲಂಚ ನಡೆಯುವುದನ್ನು ವಿರೋಧಿಸುವುದಾಗಿ ಹೇಳಿದ ಅವರು, ಸರ್ಕಾರಿ ಕಚೇರಿಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಲಂಚಮುಕ್ತ ಕರ್ನಾಟಕ ಸಂಘಟನೆಯ ಸದಸ್ಯರಾದ ನಿಂಗೇಗೌಡ, ದೀಪಕ್ ಮುಂತಾದವರು ಉಪಸ್ಥಿತರಿದ್ದರು. ಯಾವುದೇ ಜನರಿಗೆ ನಾಗರಿಕರಿಗೆ ತೊಂದರೆಯಾಗಿದ್ದರೆ ಅವತ್ತು ಅಲ್ಲಿ ತಾಲೂಕು ಕಚೇರಿ ಬರುವುದು ಬೆಳಿಗ್ಗೆ ಮೂರನೇ ಅಥವಾ ನಮ್ಮ ಸಹಾಯವಾಣಿ ಇದೆ 4247380887730 ಅದಕ್ಕೆ ಕರೆ ಮಾಡಿ ಮಾಹಿತಿ ಕೊಟ್ಟರೆ ನಾವು ನೇರವಾಗಿ ತಹಸೀಲ್ದಾರರಿಗೆ ಇಂತಹ ಒಬ್ಬ ವ್ಯಕ್ತಿ ಇಂತಹ ಕಚೇರಿಗೆ ಹೋಗಿದ್ದಾಗ ನಿಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಕಚೇರಿಗೆ ಹೋಗಿದ್ದಾಗ ಇಂತಹ ಪ್ರಕರಣ ನಡೆದಿದೆ, ನೀವು ಈ ಕೂಡಲೇ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಅಲ್ಲೇ ನಾವು ಸ್ಥಳದಲ್ಲಿ ದೂರು ಕೊಟ್ಟು ಲಿಖಿತವಾಗಿ ಕೇವಲ ಮಾತನಲ್ಲ ಲಿಖಿತವಾಗಿ ಇವತ್ತು ನಮ್ಮ ವೇದಿಕೆ ಮಾಡಿರುವಂತಹ ಹಲವಾರು ಪತ್ರಗಳು ಬರೆದಿರುವಂತಹ ದೂರುಗಳು ಇವತ್ತು ಎಸಿಬಿನಲ್ಲಿ ಮತ್ತೆ ಉನ್ನತಾಧಿಕಾರಿಗಳ ವಲಯದಲ್ಲಿ ತನಿಖೆ ಆಗದೆ ಬರ್ತಾ ಇದೆ. ಹಾಗಾಗಿ ಅದನ್ನ ಮಾತ್ರ ಮಿತ್ರರು ನಮ್ಮ